ಬಹಳಷ್ಟು ದೇವಸ್ಥಾನಗಳಲ್ಲಿ ಕಾಣಬರುವ ವಿಶೇಷ ಪೂಜೆ ಎಂದರೆ ರಂಗಪೂಜೆ. ರಂಗಪೂಜೆ ಹೆಸರು ಬಂದದ್ದು ಹಲಗೆಗಳಿಂದ ರಂಗವನ್ನು ನಿರ್ಮಿಸಿ ಪೂಜಾದಿಗಳು ನಡೆಸುವುದು, ದೀಪಗಳ ಆರಾಧನೆಯನ್ನು ಮಾಡುವುದು. ಈ ಆರಾಧನೆಯಲ್ಲಿ ಪ್ರಧಾನ ದೇವತೆ ಮಾತ್ರವಲ್ಲದೆ ಸಪರಿವಾರ ದೇವತೆಗಳಿಗೂ ಪಂಚೋಪಚಾರ ಪೂಜೆಗಳನ್ನು ನಡೆಸಲಾಗುತ್ತದೆ. ಕೆಲ ದೇವಾಲಯಗಳಲ್ಲಿ ಉಷಃಕಾಲ ನೈರ್ಮಾಲ್ಯ ವಿಸರ್ಜನೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೆ ನಡೆಯುತ್ತದೆ. ಅರ್ಚನೆ, ಮಹಾಪೂಜಾದಿಗಳು, ಅನ್ನ ಸಂತರ್ಪಣೆಗಳು ನಡೆಯುತ್ತದೆ. ರಾತ್ರಿ ದೇವದ್ವಾರದಿಂದ ಧ್ವಜಸ್ತಂಭದವರೆಗೆ ಹಲಗೆಗಳನ್ನು ಕಟ್ಟಿ ಪುಡಿ ಎಲೆಗಳನ್ನು ಇಟ್ಟು ನೈವೇದ್ಯವನ್ನು ಇರಿಸಿ ತೆಂಗಿನ ಹೋಳು, ಬಾಳೆಹಣ್ಣು, ಪಂಚಕಜ್ಜಾಯ, ಬೆಲ್ಲ ನಾನಾ ರೀತಿಯಲ್ಲಿ ಘೃತಾಭಿಗಾರವನ್ನು ಮಾಡಲಾಗುತ್ತದೆ. ಈ ಹಲಗೆಗಳೆರಡೂ ಪಾರ್ಶ್ವಗಳಲ್ಲಿ ದೀಪದಳಿಗಳನ್ನು ಇರಿಸಿ ನೈವೇದ್ಯ ಸಮರ್ಪಣೆ ನಡೆದು ಹಲಗೆಗಳ ಮೇಲೆ ಇರಿಸಿದ ನೈವೇದ್ಯಗಳನ್ನು ಸಪರಿವಾರ ದೇವತೆಗಳಿಗೆ ಸಮರ್ಪಿಸಿ ದೀಪಾರಾಧನೆ ಪೂಜಾದಿಗಳು ನಡೆದು ಬಲಿ ಉತ್ಸವಾದಿಗಳನ್ನು ನಡೆಸಲಾಗುತ್ತದೆ. Yeah.